ಶಬ್ದ ದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿಗಳೇ, ಗ್ರಾಮೀಣ ಬ್ಯಾಂಕುಗಳಿಗೆ ಭರ್ಜರಿಯಾಗಿರುವಂತಹ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟು 3400 ಹುದ್ದೆಗಳಿಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ. ಆ ಒಂದು ಅರ್ಜಿಗಳನ್ನು ಸಲ್ಲಿಸಲು 18/6/2019 ಅರ್ಜಿ ಪ್ರಾರಂಭವಾಗ್ತಾ ಇದೆ. ಅದು ಕ್ಲರ್ಕ್, ಅಸಿಸ್ಟೆಂಟ್ ಮತ್ತು ಆಫೀಸರ್ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಕೂಡ ಸೇರಿರ್ತಕ್ಕಂಥದ್ದು. ಇದರ ಸಂಪೂರ್ಣ ನೇಮಕಾತಿಯ ವಿವರ, ಅದರ ವಯೋಮಿತಿ, ಅದರ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತೀನಿ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ಲಭ್ಯ ಆಗಬೇಕು ಅಂದರೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹುದ್ದೆಗಳ ವಿವರ ಹೀಗಿದೆ. ಆಫೀಸರ್ ಸ್ಕೇಲ್ 3rd ಅಂದರೆ ಸೀನಿಯರ್ ಮ್ಯಾನೇಜರ್ ಹುದ್ದೆಗಳು, ಆಫೀಸರ್ ಸ್ಕೇಲ್ 2 ಇದು ಮ್ಯಾನೇಜರ್ ಹುದ್ದೆಗಳು, ಆಫೀಸರ್ ಸ್ಕೇಲ್ 1 ಇದು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳು, ಆಫೀಸ್ ಅಸಿಸ್ಟೆಂಟ್ ಇದು ಮಲ್ಟಿ ಪರ್ಪೋಸ್ ಆಗಿ ಈ ಒಂದು ಹುದ್ದೆಗಳನ್ನು ನಿಮಗೆ ಆಹ್ವಾನಿಸಲಾಗಿದೆ. ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ವಿದ್ಯಾರ್ಹತೆಯನ್ನು ಕೇಳಲಾಗಿದೆ ಮತ್ತು ವಯೋಮಿತಿಯನ್ನು ಕೂಡ ಕೇಳಲಾಗಿದೆ. ಅದರ ವಿವರವನ್ನು ಮುಂದೆ ಕೊಡ್ತೀನಿ. ವಯೋಮಿತಿ ಹೀಗಿದೆ. ಸಾಮಾನ್ಯ ವರ್ಗ ಮತ್ತು EWS ಅಂತ ಹೇಳಿ, ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಏನು ಕರಿತೀವಲ್ಲ, ಆ EWS ಮತ್ತು ಜನರಲ್ ಮೆರಿಟ್ ಇರ್ತಕ್ಕಂಥವ್ರಿಗೆ ಈ ರೀತಿಯಾಗಿದೆ. ಆಫೀಸರ್ ಸ್ಕೇಲ್ 3rd ಈ ಹುದ್ದೆಗಳಿಗೆ ವಯೋಮಿತಿ 21-40 ಒಳಗಿರಬೇಕು. ಆಫೀಸರ್ ಸ್ಕೇಲ್ 2 ಇದು 21-32 ಒಳಗಿರಬೇಕು. ಆಫೀಸರ್ ಸ್ಕೇಲ್ 1 ಇದು 18-30 ವಯೋಮಿತಿಯನ್ನು ಹೊಂದಿರಬೇಕು. ಆಫೀಸ್ ಅಸಿಸ್ಟೆಂಟ್ 18-28 ವಯೋಮಿತಿಯ ಒಳಗಿರಬೇಕು. ಇದು ಸಾಮಾನ್ಯ ವರ್ಗ ಮತ್ತು EWSಗೆ ಇರತಕ್ಕಂತಹದ್ದು. ಇನ್ನು ಕೆಲವರಿಗೆ ರಿಯಾಯಿತಿಯನ್ನು ಕೂಡ ಕೊಡಲಾಗಿದೆ. ಅದು SC ST OBC ಅಂಗವಿಕಲ ಮತ್ತು ಇತರೆಯವರು ಕೂಡ ಒಂದು ವಯೋಮಿತಿಯ ರಿಲ್ಯಾಕ್ಸೇಷನ್ ಅನ್ನು ಕೊಡಲಾಗಿದೆ. ಅದೇನಂತಂದರೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗೆ 5 ವರ್ಷಗಳ ರಿಲ್ಯಾಕ್ಸೇಷನ್ ಇದೆ, ಮತ್ತು OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3-year ರಿಲ್ಯಾಕ್ಸೇಷನ್ ಇದೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಎಸ್ ಎ ಡಿಫೈನ್ ಅಂಡರ್ ದಿ ಅಂದರೆ PW ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ಡಿಸಬಿಲಿಟಿ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 years ಪ್ಲಸ್ ಆತನ ಒಂದು ಡಿಫೆನ್ಸ್ ಸರ್ವಿಸ್ ಮೇಲೆ ಆತನಿಗೆ ರಿಲ್ಯಾಕ್ಸೇಷನ್ ಅನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ವಿಡೋಸ್ ಮತ್ತು ಇನ್ನಿತರರಿಗೆ ಕೂಡ ರಿಲ್ಯಾಕ್ಸೇಷನ್ ಅನ್ನು ಕೊಡಲಾಗಿದೆ. ಇನ್ನು ಮುಂದೆ ನೇರವಾಗಿ ನಾವು ಶೈಕ್ಷಣಿಕ ವಿದ್ಯಾರ್ಥಿಗೆ ಹೋಗೋದಾದ್ರೆ ಆಫೀಸರ್ ಸ್ಕೇಲ್ 3rd ಇದಕ್ಕೆ ಯಾವುದೇ ಪದವಿಯನ್ನು ಹೊಂದಿರಬೇಕಾಗುತ್ತೆ ಅಂತಕ್ಕಂಥದ್ದು ಆಫೀಸರ್ 3rd ಸ್ಕೇಲ್ಗೆ. ಆಫೀಸರ್ ಸ್ಕೇಲ್ 2nd ಸ್ನೇಹಿತರೆ, ಇದಕ್ಕೆ ಪದವಿ ಮತ್ತು ನಿರ್ದಿಷ್ಟ ವಿಷಯಗಳೊಂದಿಗೆ ಅವರು ಪದವಿಯನ್ನು ಮುಗಿಸಿರಬೇಕಾಗುತ್ತೆ. ಅದರ ನೋಟಿಫಿಕೇಶನ್ ಅನ್ನು ಕೂಡ ಕೊಡ್ತೀನಿ. ನೀವು ಆ ಒಂದು ಪದವಿಗಳನ್ನು ನೋಡಬಹುದು. ಕೆಲವು ಪದವಿಗಳನ್ನು ಅಂದರೆ ಕಾಮರ್ಸ್ ಇರ್ಬೋದು ಅಥವಾ ಡಿಗ್ರಿ BA ಇರ್ಬೋದು, BCOM ಇರ್ಬೋದು ಅಥವಾ BSc ಇರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್, ಇನ್ನು ಹಲವಾರು ರೀತಿಯ ಒಂದು ಪದವಿಗಳನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ಕೋರ್ಸ್ಗಳನ್ನು ಕೇಳ್ತಾರೆ. ನೀವು ನೋಟಿಫಿಕೇಶನ್ ನೋಡಿದರೆ ಗೊತ್ತಾಗುತ್ತೆ. ಆಫೀಸರ್ ಸ್ಕೇಲ್ 1 ಇದು ಪದವಿ ನಿರ್ದಿಷ್ಟ ವಿಷಯಗಳೊಂದಿಗೆ ಆಗಿರಬೇಕು. ಆಫೀಸರ್ ಅಸಿಸ್ಟೆಂಟ್ ಇದು ಕೂಡ ಪದವಿ ನಿರ್ದಿಷ್ಟ ವಿಷಯಗಳೊಂದಿರಬೇಕು. ಇನ್ನು ಕಾಮನ್ ಆಗಿರ್ತಕ್ಕಂಥ ಕೆಲವು ಇನ್ಸ್ಟ್ರಕ್ಷನ್ ಏನು ಅಂತಂದರೆ, ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು, ಕನಿಷ್ಠ 50% ಅಂಕಗಳೊಂದಿಗೆ ಉತ್ತೀರ್ಣವಾಗಿರಬೇಕು, ಮತ್ತು ಕೆಲವು ಹುದ್ದೆಗಳಿಗೆ ಅನುಭವದ ಅಗತ್ಯ ಇರತಕ್ಕಂಥದ್ದು. ಅಂದರೆ ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸರ್ ಅಸಿಸ್ಟೆಂಟ್ಗೆ ಯಾವುದೇ ರೀತಿಯ ಅನುಭವವನ್ನು ಕೇಳಿಲ್ಲ. ಆಫೀಸರ್ ಸ್ಕೇಲ್ 2nd ಮತ್ತು 3rd ಕೆಲವೊಂದು ಅನುಭವವನ್ನು ಕೇಳಿದ್ದಾರೆ. ಅಂದರೆ 2-3 years ಆಗಿ ಬ್ಯಾಂಕ್ನಲ್ಲಿ ಅನುಭವವನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ನೀವು ಅದನ್ನು ನೋಟಿಫಿಕೇಶನಲ್ಲಿ ನೋಡಿದರೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಇನ್ನು ಮುಂದಿನದು ಅರ್ಜಿ ಶುಲ್ಕ. ಇದು ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಟ್ರೈಬ್ ಮತ್ತು PWD ಎಕ್ಸ್ ಸರ್ವಿಸ್ ಮ್ಯಾನ್ಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರತಕ್ಕಂಥದ್ದು. ಇದು ಇಂಟಿಮೇಷನ್ ಚಾರ್ಜ್ ಅಂತಲೂ ಕೂಡ ಕರೀತಾರೆ ಇದನ್ನು. ಇತರೆಯವರಿಗೆ ಅಂತಂದರೆ ಸಾಮಾನ್ಯ OBC ಮತ್ತು EWS ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವರಿಗೆ 600 ರೂಪಾಯಿ ಫೀಸ್ ಇರುತ್ತೆ. ಈ ಒಂದು ಫೀಸನ್ನು ಆನ್ಲೈನ್ ಮತ್ತು ಬ್ಯಾಂಕ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಂದರೆ ನೀವು ಆಫ್ಲೈನ್ ಅಥವಾ ಆನ್ಲೈನ್ ಮುಖಾಂತರ ಬೇಕಾದರೂ ಕೂಡ ಅರ್ಜಿ ಶುಲ್ಕವನ್ನು ಸಲ್ಲಿಸಬಹುದಾಗಿದೆ. ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸುವಂಥ ದಿನಾಂಕಗಳನ್ನು ನಾವು ನೋಡೋದಾದರೆ, ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕುವುದಕ್ಕೆ ಅಥವಾ ಅದನ್ನು ಎಡಿಟ್ ಅಥವಾ ಮಾಡಿಫಿಕೇಶನ್ ಏನು ಬೇಕಾದರೂ ಮಾಡ್ಬೋದು. 18/6/2019 4/7/2019 ಸಮಯಾವಕಾಶವನ್ನು ಕೊಡಲಾಗಿದೆ ಇದು ಅಪ್ಲಿಕೇಶನ್ ಅನ್ನು ಹಾಕುವುದಕ್ಕೆ. ಜೊತೆಗೆ ಪೇಮೆಂಟನ್ನು ಕಟ್ಟುವುದಕ್ಕೆ ಅಥವಾ ಅಪ್ಲಿಕೇಶನ್ ಫೀಸನ್ನು ಸಲ್ಲಿಸುವುದಕ್ಕೆ ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಆಗಿರ್ಬೋದು 18/6/2019 4/7/2019 ನೀವು ಪೇಮೆಂಟನ್ನು ಮಾಡಬಹುದಾಗಿದೆ. ಇನ್ನು ಕಾಲ್ ಲೆಟ್ರನ್ನು 2019 ಬಿಡ್ತೀವಿ ಅಂತ ಹೇಳಲಾಗಿದೆ. ಆನ್ಲೈನ್ ಎಕ್ಸಾಮಿನೇಷನನ್ನು ಯಾವಾಗ ಮಾಡ್ತಾರೆ ಅಂದರೆ, ಪ್ರಿಲಿಮಿನರಿ ಎಕ್ಸಾಮ್ಸ್ ಅಂತ ಕಂಪಲ್ಸರಿಯಾಗಿ ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ಗೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಇರುತ್ತೆ. ಸೊ ಆ ಒಂದು ಎಕ್ಸಾಮನ್ನು ಆಗಸ್ಟ್ ತಿಂಗಳಲ್ಲಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಇದೆರಡೂ ಕೂಡ ಬೇರೆ ಬೇರೆ ಡೇಟಲ್ಲಿ ಇರುತ್ತೆ, ನೀವೆರಡೂ ಕೂಡ ಸಪ್ರೇಟಾಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಆನಂತರ ಮೇನ್ಸ್ ಎಕ್ಸಾಮ್ ಇರುತ್ತೆ, ಮೇನ್ಸ್ ಎಕ್ಸಾಮ್ ಕೂಡ ಆಫೀಸ್ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ನೀವು ಕೂಡ ಇದನ್ನು ಸೆಪ್ಟೆಂಬರಲ್ಲಿ ನಡೀಬೋದು ಅಂತ ಹೇಳಲಾಗಿದೆ. ಇದು ಟೆಂಟೇಟಿವ್ ಡೇಟ್ ಇರುತ್ತೆ. ಆನಂತರ ಒಂದು ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡ್ತಾರೆ. ಅದನ್ನು ನೀವು 3 ರೀತಿಯ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಾಗುತ್ತೆ, ನೀವು ಅದನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ. ಕಂಡಕ್ಟ್ ಇಂಟರ್ವ್ಯೂ ಸರ್ವೆ ಸಾಮಾನ್ಯವಾಗಿ November 2019 ಮಾಡ್ಬೋದು ಅಂತ ಹೇಳಲಾಗುತ್ತೆ. ಅಂತಿಮವಾಗಿ January 2020 ವೇಳೆಗೆ ನೀವೆಲ್ಲ ಕೂಡ ಅಪಾಯಿಂಟ್ಮೆಂಟ್ ಆಗಿರ್ತೀರಿ.
ಇನ್ನು ಮುಂದಿನ ಇದು ಪರೀಕ್ಷಾ ಕೇಂದ್ರಗಳು ಸಾಮಾನ್ಯವಾಗಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ನಲ್ಲೂ ಕೂಡ ಕೆಲವಷ್ಟು ಪೋಸ್ಟ್ಗಳನ್ನು ನೀಡಲಾಗಿದೆ. ನೀವು ಕಂಪಲ್ಸರಿಯಾಗಿ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಆಗ್ತಿದ್ರಿ ಅಂತಂದರೆ ಕನ್ನಡ ಗೊತ್ತಿರಬೇಕು, ಆಂಧ್ರ ಪ್ರದೇಶದಲ್ಲಿ ಅಪ್ಲಿಕೇಶನ್ ಆಗ್ತಿದ್ರಿ ಅಂದರೆ ತೆಲುಗು ಗೊತ್ತಿರಬೇಕು, ಅಂದರೆ ಆ ಸ್ಥಳೀಯ ಲ್ಯಾಂಗ್ವೇಜ್ ನಿಮಗೆ ಕಂಪಲ್ಸರಿಯಾಗಿ ಗೊತ್ತಿರಬೇಕು ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಸ್ಗೆ ಬೆಂಗಳೂರು, ಬೆಳಗಾಂ, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹುಬ್ಳಿ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಕ್ಕಂತಹ ಎಕ್ಸಾಮ್ ಸೆಂಟರ್ಗಳಾಗಿರುತ್ತೆ. ಇನ್ನು ಬೆಂಗಳೂರು, ಬೆಳಗಾಂ, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹುಬ್ಳಿ, ಮಂಡ್ಯ, ಮೈಸೂರು, ಶಿವಮೊಗ್ಗ, ಉಡುಪಿ ಇದು ಪರೀಕ್ಷಾ ಕೇಂದ್ರಗಳು ಮೇನ್ಸ್ ಎಕ್ಸಾಮ್ಗೆ ಇರತಕ್ಕಂಥದ್ದು. ಇಂಟರ್ವ್ಯೂ ಕೂಡ ಅವರೇ ಒಂದು ಪ್ಲೇಸನ್ನು ಗುರುತು ಕೂಡ ಮಾಡ್ತಾರೆ. ಹುದ್ದೆಗಳ ವಿವರ ಈ ರೀತಿಯಾಗಿರುತ್ತೆ, ವಿವಿಧ ರಾಜ್ಯಗಳಲ್ಲೂ ಕೂಡ ಕೇಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂದರೆ ಇದರಲ್ಲಿ ಆಫೀಸ್ ಸ್ಕೇಲ್ 1, 2, 3 ಮತ್ತು ಅಸಿಸ್ಟೆಂಟ್ ಇದಕ್ಕೆಲ್ಲ ಕೂಡ ಸಪ್ರೇಟ್ ಆಗಿರತಕ್ಕಂತಹ ಹುದ್ದೆಗಳು ಇರುತ್ತೆ. ಹಾಗಾಗಿ ಇದನ್ನು ನೀವೆಲ್ಲ ಕೂಡ ಸರಿಯಾಗಿ ಒಂದ್ಸರಿ ನೋಟಿಫಿಕೇಶನ್ ಅನ್ನು ಓದಿದರೆ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ. ಇನ್ನು ಸಿಲಬಸ್, ನೀವು ಎಕ್ಸಾಮನ್ನು ಬರೆಯೋದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಸಿಲಬಸ್ ಈ ರೀತಿ ಅಥವಾ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ರೀತಿ ಇದೆ. ಪ್ರಿಲಿಮಿನರಿ ಎಕ್ಸಾಮ್, ಪ್ರಿಲಿಮಿನರಿ ಎಕ್ಸಾಮ್ಸ್ಗೆ ಆಫೀಸ್ ಅಸಿಸ್ಟೆಂಟಿಗೆ, ರೀಸನಿಂಗ್ ಮತ್ತು ನ್ಯೂಮೆರಿಕಲ್ ಎಬಿಲಿಟಿ ಸಂಬಂಧಪಟ್ಟಂತಹ ಒಂದು 48 ಅಂಕಗಳಿಗೆ ಒಂದು ಪ್ರಶ್ನೆಪತ್ರಿಕೆ ಇರುತ್ತೆ. ಅದು 45 ನಿಮಗೆ ಕೊಡಲಾಗಿರುತ್ತೆ. ಆಫೀಸ್ ಸ್ಕೇಲ್ 1 ರೀಸನಿಂಗ್ ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರ್ತಕ್ಕಂತಹ 80 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ಕೂಡ ಇದಕ್ಕೂ ಕೂಡ ಇರುತ್ತೆ. ಇದೆಲ್ಲ ಕೂಡ ಕನ್ನಡ ಮತ್ತು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಈ ಒಂದು ಪತ್ರಿಕೆಗಳು ಇರತಕ್ಕಂಥದ್ದು. ಮೇನ್ಸ್ ಎಕ್ಸಾಮಲ್ಲಿ ಆಫೀಸ್ ಅಸಿಸ್ಟೆಂಟ್ಗೆ ಇರತಕ್ಕಂಥದ್ದು ಒಟ್ಟು 200 ಅಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪತ್ರಿಕೆ ಇರುತ್ತೆ. ರೀಸನಿಂಗ್, ಕಂಪ್ಯೂಟರ್ ನಾಲೆಡ್ಜ್, ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ನ್ಯೂಮೆರಿಕಲ್ ಎಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ ಮೇನ್ಸ್ ಎಕ್ಸಾಮ್ಗೆ. ಇನ್ನು ಆಫೀಸ್ ಸ್ಕೇಲ್ 1 ಮೇನ್ಸ್ ಎಕ್ಸಾಮಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ 200 ಮಾರ್ಕ್ಸ್ಗೆ ಒಂದು ಕ್ವಶನ್ ಪೇಪರ್ ಇರುತ್ತೆ. ಇನ್ನು ಆಫೀಸರ್ ಸ್ಕೇಲ್ ಕೂಡ 200 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ ಕ್ವಶನ್ ಪೇಪರ್ ಇರುತ್ತೆ. ಅದು ಕೂಡ ರೀಸನಿಂಗ್, ಕಂಪ್ಯೂಟರ್ ನಾಲ್ವೇಜ್, ಫೈನಾನ್ಷಿಯಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು. ಆಫೀಸರ್ ಸ್ಕೇಲ್ಗೆ ಸ್ಪೆಷಲಿಸ್ಟ್ ಕೆಡರ್ಗೆ ಈ ರೀತಿಯಾಗಿದೆ, ನೀವು ನೋಡ್ಕೋಬೋದು. ಇದನ್ನು ನೋಟಿಫಿಕೇಷನ್ ಅನ್ನು ನಾನು ಡಿಸ್ಕ್ರಿಪ್ಟಿವ್ ಪಾರ್ಟಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಎಲ್ಲದನ್ನು ಕೂಡ ವಿವರಣೆಯನ್ನು ಪಡೆಯಬಹುದಾಗಿದೆ. ಆತ್ಮೀಯ ಸ್ನೇಹಿತರೆ, ಇದು ಇಷ್ಟು ಮಾಹಿತಿ. ಇನ್ನು ಯಾವುದೇ ಅಪ್ಡೇಟ್ ಇದ್ದರೂ ಕೂಡ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿರೀಕ್ಷೆ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನಲ್ಲಿ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.